ನಮಸ್ತೆ ಶ್ರೋತೃಗಳೇ, ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಎಲ್ಲರಿಗೂ ತಲೆ ತಿನ್ನುವಂಥ ಟಾಪಿಕ್ಕು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ನೋವು ಹೇಂತಕ್ಕೆ ಬರುತ್ತೆ ಅಂತ. ಸೊ ಚಿಕ್ಕ ಮಕ್ಕಳಂದ್ರೆ ತುಂಬ ಚಿಕ್ಕ ಮಕ್ಕಳಿರ್ಬೋದು, ಮೀಡಿಯಂ ಮಕ್ಕಳಿರ್ಬೋದು, ದೊಡ್ಡ ಮಕ್ಕಳಿರ್ಬೋದು. ಈಗ ತುಂಬ ಚಿಕ್ಕ ಮಕ್ಕಳಲ್ಲಿ ಏನು ಅಂದರೆ ನಾವು ಇನ್ಫ್ಯಾಂಟೈಲ್ ಕೋಲಿಕ್ ಅಂತ ಹೇಳ್ತೀವಿ. ಕೋಲಿಕ್ ಅಂದರೆ ಹೊಟ್ಟೆ ಹಿಂಡುತ್ತೆ, ಅದು ಕಾರಣಾಂತರಗಳಿಂದ ಹಿಂಡುತ್ತೆ. ಮೋಸ್ಟ್ ಕಾಮನ್ ಏನಂದರೆ ತಾಯಿ ಯಾವುದಾದ್ರು ಖಾರ ಪದಾರ್ಥ, ಎಣ್ಣೆ ಪದಾರ್ಥ ಅಥವಾ ಡೈಜೆಷನ್ ಆಗದೇ ಇರುವಂಥ ಪದಾರ್ಥ ತಗೊಂಡ್ರೆ ಆ ಪದಾರ್ಥ ಹಾಲಿನಲ್ಲಿ ಬಂದು ಮಕ್ಕಳಲ್ಲಿ ಗ್ಯಾಸ್ಟ್ರೈಟಿಸ್ ಥರ ಮಾಡುತ್ತೆ, ಕರುಳನ್ನ ಹಿಂಡುವ ಹಾಗೆ ಮಾಡುತ್ತೆ, ಅದರಿಂದ ಮಗು ಅಳ್ತಾ ಇರುತ್ತೆ. ಅದನ್ನು ನಾವು ಇನ್ಫ್ಯಾಂಟೈಲ್ ಕೋಲಿಕ್ ಅಂತ ಹೇಳ್ತೀವಿ. ಇದು ಮೋಸ್ಟ್ ಕಾಮನ್ ಕಾಸು ಮಕ್ಕಳಲ್ಲಿ ಕರುಳು ನೋವು ಬರೋದಕ್ಕೆ, ಹೊಟ್ಟೆ ನೋವು ಬರಲಿಕ್ಕೆ. ಅದು ಬಿಟ್ಟರೆ ಕೆಲವು ಮಕ್ಕಳಲ್ಲಿ ಕೆಲವು ಟೈಮ್ ಡೈಜೆಷನ್ನೇ ಆಗಲ್ಲ, ತಾಯಿ ಹಾಲು ಕುಡಿದಿರೋರು ಡೈಜೆಷನ್ ಆಗಲ್ಲ. ಡೈಜೆಷನ್ ಆಗಿಲ್ಲ ಅಂದರೆ ಹೊಟ್ಟೆಯಲ್ಲಿ ಏನಾಗುತ್ತೆ, ಗಾಳಿ ತುಂಬಿಕೊಡುತ್ತೆ. ಆ ಡೈಜೆಷನ್ ಆಗದೆ ಇರೋ ಮಕ್ಕಳಿಗೆ ಕೆಲವು ಟೈಮ್ ಮೋಷನ್ ಮಾಡಿರಲ್ಲ, ಮೋಷನ್ ಮಾಡಿಲ್ಲ ಅಂದರೆ ಬ್ಲಾಕೇಜ್ ಥರ ಆಗಿರುತ್ತೆ. ಬ್ಲಾಕೇಜ್ ಆಗಿರೋದ್ರಿಂದ ಏನಾಗುತ್ತೆ, ಗಾಳಿ ಕೆಳಗಡೆ ಪಾಸ್ ಆಗ್ತಿರಲ್ಲ. ಗಾಳಿ ಕೆಳಗಡೆ ಪಾಸ್ ಆಗ್ತಾ ಇಲ್ಲ ಅಂದರೆ ಮತ್ತೆ ಹೊಟ್ಟೆ ಹಿಂಡುತ್ತೆ ಮಕ್ಕಳಲ್ಲಿ, ಹೊಟ್ಟೆಲಿ ಗ್ಯಾಸ್ ತುಂಬಿಕೊಂಡು ಹಿಂಡುತ್ತೆ. ಅದು ಬಿಟ್ಟರೆ ಕೆಲವು ಮಕ್ಕಳಲ್ಲಿ ನ್ಯಾಚುರಲ್ ಆಗಿ ಹಾಲೇನೆ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಡೈಜೆಷನ್ ಆಗದೆ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಆಗ್ಬಿಡುತ್ತೆ. ಆ್ಯಸಿಡ್ ಏನು ಮಾಡುತ್ತೆ, ಆ್ಯಸಿಡಿಟಿ ಮಾಡುತ್ತೆ, ಗ್ಯಾಸ್ಟ್ರೈಟಿಸ್ ಮಾಡುತ್ತೆ. ಅದು ಬಿಟ್ಟು ಕೆಲವು ಮಕ್ಕಳಲ್ಲಿ ಫ್ಲೋರಾ ಅಂತ ಹೇಳ್ತೀವಿ. ಫ್ಲೋರಾ ಅಂದರೆ ನಾರ್ಮಲ್ ಆಗಿ ನಮ್ಮ ಹೊಟ್ಟೆಯಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಇರುತ್ತೆ, ಅದು ತಾಯಿಯಿಂದ ನಮಗೆ ಬಂದಿರುತ್ತೆ, ಬಳುವಳಿಯಾಗಿ ಬಂದಿರುತ್ತೆ. ಆ ಬ್ಯಾಕ್ಟೀರಿಯಾ ಡಿಸ್ಫ್ಲೋರಾ ಅಂತ ಆಗ್ಬಿಡುತ್ತೆ. ಅಂದರೆ ನಾರ್ಮಲ್ ಏನು ಬ್ಯಾಕ್ಟೀರಿಯಾ ಇರಬೇಕೋ ಅದು ಅಬ್ನಾರ್ಮಲ್ ಬ್ಯಾಕ್ಟೀರಿಯಾ ಆಗ್ಬಿಡುತ್ತೆ. ಅಬ್ನಾರ್ಮಲ್ ಬ್ಯಾಕ್ಟೀರಿಯಾ ಆಯಿತು ಅಂದರೆ ಕರುಳಲ್ಲಿ ಏನಾಗುತ್ತೆ, ನಮ್ಮದು ಡೈಜೆಸ್ಟಿವ್ ಪ್ರೋಸೆಸ್ ಏನಾಗುತ್ತೆ ಅದು ಏರುಪೇರು ಆಗ್ಬಿಡುತ್ತೆ, ವ್ಯತ್ಯಾಸ ಆಗ್ಬಿಡುತ್ತೆ. ಆಗ ಮಗುಗೆ ಹೊಟ್ಟೆಯಲ್ಲಿ ಡೈಜೆಷನ್ ಸರಿಗೆ ಆಗಲಿಲ್ಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಪ್ರೊಡಕ್ಷನ್ ಆಗೋಕ್ಕೆ ಶುರು ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆಯಿತು ಅಂದರೆ ಹೊಟ್ಟೆಯಲ್ಲಿ ಗಾಳಿ ಊದ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಗಾಳಿ ಊದ್ಕೊಂಡಾಗ ಹೊಟ್ಟೆ ಹಿಂಡುತ್ತೆ, ಕಿವುಚುತ್ತೆ, ಮಗು ಜಾಸ್ತಿ ಅಳೋದಕ್ಕೆ ಶುರು ಮಾಡುತ್ತೆ. ಅದು ಬಿಡ್ತು ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳು ಆಗ್ತಿದ್ದಂಗೆ ಕೆಲವು ಟೈಮ್ ಏನಾಗುತ್ತೆ, ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಹುಳ ಇರೋ ಸಾಧ್ಯತೆ ಇರುತ್ತೆ. ಸಣ್ಣ ಸಣ್ಣ ಹುಳಗಳು ಬರುತ್ತೆ, ಅದು ಊಟದಲ್ಲಿ, ನೀರಲ್ಲಿ, ಅನ್ಫಿಲ್ಟರ್ಡ್ ಫುಡ್ಡಲ್ಲಿ ಅದು ಮಿಕ್ಸ್ ಆಗಿ ಬಂದಿರೋ ಸಾಧ್ಯತೆ ಇರುತ್ತೆ. ಅದು ಹುಳ ಇರೋದ್ರಿಂದ ಕೆಲವು ಮಕ್ಕಳಲ್ಲಿ ಹಿಂಡುತ್ತೆ ಹೊಟ್ಟೆ. ಆವಾಗ ನಾವು ಉಳಿದು ಮೆಡಿಸನ್ಸ್ ಕೊಟ್ಟು ಅದನ್ನು ಇನ್ಫೆಕ್ಷನ್ಸನ್ನು ಏನಾಗಿದೆ, ಇನ್ಫೆಸ್ಟೇಷನ್ ಅಂತ ಹೇಳ್ತೀವಿ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ಸ್ವಲ್ಪ ಮಕ್ಕಳಲ್ಲಿ ಫಂಕ್ಷನಲ್ ಪೇನ್ ಅಬ್ಡಮಿನ್ ಅಂತ ಹೇಳ್ತೀವಿ. ಅಂದರೆ ನಾವು ಸ್ಕ್ಯಾನ್ ಮಾಡಿಸ್ತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ತೀವಿ, ಬೇರೆ ಬೇರೆ ಟೆಸ್ಟ್ ಮಾಡಿಸ್ತೀವಿ, ಟೆಸ್ಟಲ್ಲಿ ಏನೂ ಬರಲ್ಲ, ಟೆಸ್ಟಲ್ಲಿ ಏನೂ ಬರಲ್ಲ, ಬಟ್ ಅಂದರೂ ಮಗು ಹೊಟ್ಟೆ ನೋವು ಅಂತ ಹೇಳುತ್ತೆ. ಆವಾಗ ನಾವು ಅದನ್ನು ಫಂಕ್ಷನಲ್ ಪೇನ್ ಅಬ್ಡಮಿನ್ ಅಂತ ಹೇಳ್ತೀವಿ. ಫಂಕ್ಷನಲ್ ಪೇನ್ ಅಬ್ಡಮಿನ್ ಅಂದರೆ ಯಾವುದೇ ಕಾರಣ ಇಲ್ಲ, ಒಳಗಡೆ ಸ್ಟ್ರಕ್ಚರಲಿ ಎಲ್ಲ ನಾರ್ಮಲ್ ಇದೆ, ಕರುಳು ಎಲ್ಲ ಪೈಪು ಎಲ್ಲ ಕ್ಲಿಯರ್ ಆಗಿದೆ, ಬಟ್ ಫಂಕ್ಷನಲ್ ಪ್ರೋಸೆಸ್ಸು ಕರುಳು ಏನು ಮಾಡುತ್ತೆ, ಫಂಕ್ಷನ್ನು ಡೈಜೆಷನ್ ಪ್ರೋಸೆಸ್ ಮಾಡುತ್ತೆ. ಆ ಡೈಜೆಷನ್ ಪ್ರೋಸೆಸ್ಸು ಮಕ್ಕಳಲ್ಲಿ ಸರಿಗೆ ಆಗ್ತಾ ಇರಲ್ಲ. ಅಥವಾ ಕೆಲವು ಮಕ್ಕಳು ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ. ನಾನು ಮುಂಚೆನೆ ಹೇಳ್ದಂಗೆ ಕಾನ್ಸ್ಟಿಪೇಷನ್ ಆಗೋಯ್ತು ಅಂದರೆ ಏನಾಗುತ್ತೆ, ಕಕ್ಕಸ್ಸಲ್ಲಿ ಇರುವಂಥ ಆ್ಯಸಿಡ್ ಕಂಟೆಂಟನ್ನು ಬಾಡಿ ವಾಪಸ್ ಎಳ್ಕೊಂಡು ಹೊಟ್ಟೆಗೆ ಮತ್ತೆ ಆ್ಯಸಿಡನ್ನು ಬಿಡ್ತಾ ಇರುತ್ತೆ, H+ ions ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಹೊಟ್ಟೆಯಲ್ಲಿ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಗ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಮುಂದಕ್ಕೆ ಹೋದ್ಮೇಲೆ ಅದು ಆ್ಯಸಿಡ್ ಕೋಲಿಕ್ಕಾಗಿ ಮಗು ಅಳುಕೆ ಶುರು ಮಾಡುತ್ತೆ. ಸೊ ಇದು ಇನ್ಫ್ಯಾಂಟೈಲ್ ಕೋಲಿಕ್ ಆಗ್ಬೋದು, ಫಂಕ್ಷನಲ್ ಪೇನ್ ಅಬ್ಡಮಿನ್ ಆಗ್ಬೋದು. ಈಗ ಏನು ಮಾಡಬಹುದು ಅಂತ ನಾವು ನೋಡ್ಬೇಕಾಗಿ ಬರುತ್ತೆ. ಏನು ಮಾಡ್ಬೋದು ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಸ್ಮಾಲ್ ಬೇಬೀಸ್ ಆದರೆ ಫಸ್ಟು ತಾಯಿ ಅಬ್ಸರ್ವ್ ಮಾಡಬೇಕು, ನಾನು ಏನು ಊಟ ಮಾಡಿರೋದ್ರಿಂದ ಮಗುಗೆ ಏನಾದ್ರು ವ್ಯತ್ಯಾಸ ಆಗಿದೆಯಾ ಅಂತ ನಾವು ನೋಡ್ಬೇಕಾಗಿ ಬರುತ್ತೆ. ಸೊ ಆ ಫುಡ್ಡನ್ನು ಅವಾಯ್ಡನ್ ಮಾಡೋದೇ ಬೆಸ್ಟ್ ಟ್ರೀಟ್ಮೆಂಟ್. ಅವಾಯ್ಡೆನ್ಸ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್, ರೂಲ್ ನಂಬರ್ ಒನ್. ಎರಡನೇದು, ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಹೊಟ್ಟೆ ಉಳಿದಿತ್ತು ಅಂದರೆ ಹೊಟ್ಟೆ ಉಳಿದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಗ್ಯಾಸ್ಟ್ರೈಟಿಸ್ ಇತ್ತು ಅಂದರೆ ಗ್ಯಾಸ್ಟ್ರೈಟಿಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಹೊಟ್ಟೆಯಲ್ಲಿ ಇಂಡೈಜೆಷನ್ ಆಗಿತ್ತು ಅಂದರೆ ಇಂಡೈಜೆಷನ್ ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ಫೆಕ್ಷನಿಂದ ಅಳ್ತಿದೆ ಅಂದರೆ ಇನ್ಫೆಕ್ಷನ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಬಿಟ್ಟರೆ ಈ ಫಂಕ್ಷನಲ್ ಪೇನ್ ಅಬ್ಡಮಿನ್ ಅಂತ ಹೇಳ್ತೀವಲ್ಲ, 90% ಆಫ್ ದ ಮಕ್ಕಳಿಗೆ ಫಂಕ್ಷನಲ್ ಪೇನ್ ಅಬ್ಡಮಿನ್ ಅಂತ ಹೇಳ್ತೀವಿ. ಫಂಕ್ಷನಲ್ ಅಂದರೆ ಏನೂ ತೊಂದರೆ ಇರಲ್ಲ, ಆದರೆ ಆದರೂ ಅಳ್ತಾ ಇರ್ತವೆ. ಆವಾಗ ಏನಾಗುತ್ತೆ, ಕಕ್ಕಸ್ಸು ಸಲೀಸಾಗಿ ಹೋಗಲಿಕ್ಕೆ ಕೆಲವು ಸ್ಟೂಲ್ ಸಾಫ್ಟ್ನರ್ಸ್ ಅಂತ ಹೇಳ್ತೀವಿ, ಕಕ್ಕಸ್ಸು ಮೃದು ಮಾಡಲಿ, ಅದು ಕಕ್ಕಸ್ಸು ಡೈಲಿ ಮಾರ್ನಿಂಗು ಮೋಷನ್ ಹೋಗಿಬಿಡಲಿ. ಮೋಷನ್ ಬೆಳಗ್ಗೆ ಎದ್ದು ಸಿಸ್ಟಮ್ ಕ್ಲಿಯರ್ ಆಗಿಬಿಟ್ರೆ ಮಕ್ಕಳಲ್ಲಿ ಫಂಕ್ಷನಲ್ ಪೇನ್ ಅಬ್ಡಮಿನ್ ಆಲ್ಮೋಸ್ಟ್ 90% ಕ್ಲಿಯರ್ ಆಗಿಬಿಡುತ್ತೆ. ಮತ್ತು ಆ ಡಿಸ್ಫ್ಲೋರಾ ಅಂತ ಏನು ಹೇಳ್ತೀವಿ, ಏನು ಹೊಟ್ಟೆಲಿರುವಂಥ ಕರುಳಲ್ಲಿರುವಂಥ ಬ್ಯಾಕ್ಟೀರಿಯಾ ವ್ಯತ್ಯಾಸ ಆಗ್ಬಿಟ್ಟಿರುತ್ತೆ. ನಾರ್ಮಲ್ ಬ್ಯಾಕ್ಟೀರಿಯಾ ಬದಲು ಅಬ್ನಾರ್ಮಲ್ ಬ್ಯಾಕ್ಟೀರಿಯಾ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಅಬ್ನಾರ್ಮಲ್ ಬ್ಯಾಕ್ಟೀರಿಯಾ ಕ್ಲಿಯರ್ ಮಾಡಬೇಕಾಗಿ ಬರುತ್ತೆ. ಅಬ್ನಾರ್ಮಲ್ ಬ್ಯಾಕ್ಟೀರಿಯಾ ಕ್ಲಿಯರ್ ಮಾಡಬೇಕು ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾನ ನಾವು ಮೇಲಿಂದ ಬಾಯಿಂದ ಕೊಡ್ತೀವಿ, ಕೊಟ್ಟಾಗ ಅಬ್ನಾರ್ಮಲ್ ಬ್ಯಾಕ್ಟೀರಿಯಾ ಕೆಳಗಡೆ ಕಕ್ಕಸಲ್ಲಿ ಹೊರಟೋಗ್ಬಿಡುತ್ತೆ. ಸೊ ಅದು 1-2 ತಿಂಗಳವರೆಗೂ ನಾವು ಕೊಡಬೇಕಾಗಿ ಬರುತ್ತೆ. ಮತ್ತು ಫುಡ್ ಹೈಜೀನ್ ಅಂತ ಹೇಳ್ತೀವಿ. ಫುಡ್ ಹೈಜೀನ್ ಅಂದರೆ ನಾವು ತುಂಬ ಊಟ ತಿಂಡಿ ಮಾಡೋದನ್ನು ನಾವು ವಿಶೇಷ ಗಮನ ಇಟ್ಟು ತಿನ್ನಿಸ್ಬೇಕು ಮಕ್ಕಳಲ್ಲಿ. ಔಟ್ಸೈಡ್ ಫುಡ್ಡನ್ನು ನಾವು ಕೊಟ್ಟರೆ
ಹೊಟ್ಟೆಲಿ ಡಿಸ್ಬಯೋಸಿಸ್ ಆಗ್ಬಿಡುತ್ತೆ. ಡಿಸ್ಬಯೋಸಿಸ್ ಆಗಿ ಏನು ಡಿಸ್ಫ್ಲೋರಾ ಆಗ್ಬಿಡುತ್ತೆ, ನಾರ್ಮಲ್ ಬ್ಯಾಕ್ಟೀರಿಯಾ ಎಲ್ಲ ಸೊತ್ತೋಗ್ಬಿಡುತ್ತೆ, ಅಬ್ನಾರ್ಮಲ್ ಬ್ಯಾಕ್ಟೀರಿಯಾ ಬಂದ್ಬಿಡುತ್ತೆ. ಸೊ ಆದಷ್ಟು ನಾವು ಡಿಸ್ಬಯೋಸಿಸ್ ಅವಾಯ್ಡ್ ಮಾಡಬೇಕು ಅಂದರೆ ನ್ಯಾಚುರಲ್ ಅನ್ರಿಫೈನ್ಡ್ ಫುಡ್ಡನ್ನೇ ನಾವು ತಿನ್ಬೇಕಾಗ್ಬಾರ್ದು. ಯಾವುದೋ ಅನ್ಪ್ರೋಸೆಸ್ಡ್, ಜಾಸ್ತಿ ಪ್ರೋಸೆಸ್ ಆಗಿರಬಾರ್ದು. ಪ್ರೋಸೆಸ್ಡ್ ಫುಡ್, ಈಗ ನಾವು ಮೈದಾ ಹಿಟ್ಟಲ್ಲಿ ಮಾಡಿರುವಂಥದ್ದು ಬಿಸ್ಕೆಟ್ ಆಗಲಿ, ಮೈದಾ ಹಿಟ್ಟಲ್ಲಿ ಮಾಡಿರುವಂಥದ್ದು ಲೇಸು, ಚಿಪ್ಸು, ಕುರ್ಕುರೆ, ಈಗ ಮಕ್ಳಿಗೆ ಅದೊಂದು ಅಡಿಕ್ಷನ್ನು, ಅದೆಲ್ಲ ಹೋಗುತ್ತೆ ಮಗುಗೆ. ಅವಾಗ ಹೊಟ್ಟೆ ನೋವು ಬರಲ್ಲ, ಅದಾದಮೇಲೆ ನಾರ್ಮಲ್ ಊಟ ಮಾಡಬೇಕಾದಾಗ ಬೇಡ ಅಂತ ಹೊಟ್ಟೆ ನೋವು ಬರುತ್ತೆ. ಸೊ ಫಸ್ಟು ನಾವು ಏನು ಹೇಳ್ತೀವಿ, ಫುಡ್ಡಲ್ಲಿ ಫುಡ್ ಹೈಜಿನನ್ನು ಮೇಂಟೈನ್ ಮಾಡಿ, ಆದಷ್ಟು ನಾವು ನ್ಯಾಚುರಲ್ ಫುಡ್ ಏನು ತಿಂತೀವಿ, ನಾರ್ಮಲ್ ಆಗಿ ನಾವು ಏನು ನ್ಯಾಚುರಲ್ ಆಗಿ ತಿನ್ಬೋದು ಅದನ್ನು ಅನ್ಪ್ರೋಸೆಸ್ಡ್ನಾಗಿ ನಾವು ಅಗದಿ ಅಗದಿ ತಿನ್ನಿ ಅಂತ ಹೇಳ್ತೀವಿ. ಮತ್ತು ಗುಡ್ ಬ್ಯಾಕ್ಟೀರಿಯಾ ಕೊಟ್ಟು ಆ ಕೆಟ್ಟ ಬ್ಯಾಕ್ಟೀರಿಯಾ ಆಚೆ ನೂಗ್ತೀವಿ. ಸೊ ನಾರ್ಮಲ್ ಫ್ಲೋರಾ ಬಂತು ಅಂದರೆ ಆಟೋಮ್ಯಾಟಿಕಲಿ ಈ ಹೊಟ್ಟೆ ನೋವು ಅನ್ನೋ ಪ್ರಾಬ್ಲಮ್ಮು ಕ್ಲಿಯರ್ ಆಗಿಬಿಡುತ್ತೆ. ಸೊ ಒಂದೇ ಒಂದು ನಾನು ಏನು ಹೇಳ್ತೀನಿ ಮಕ್ಕಳಲ್ಲಿ ಅಂದರೆ, ಇದು ಗಾಬರಿ ಪಡುವಂಥ ಭಯ ಪಡುವಂಥ ತೊಂದರೆ ಏನಿಲ್ಲ. ಸುಮಾರು ಮಕ್ಕಳು ಅಟೆನ್ಷನ್ ಸೀಕಿಂಗ್ಗೂ ಈ ರೀತಿ ಮಾಡ್ತಾರೆ. ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗಬೇಕು ಅಂದಾಗ ಹೊಟ್ಟೆ ನೋವು ಹೇಳ್ತಾರೆ, ಎಕ್ಸಾಮ್ ಇದ್ದಾಗ ಹೊಟ್ಟೆ ನೋವು ಬಂದ್ಬಿಡುತ್ತೆ, ಬೇರೆ ಎಲ್ಲರೂ ಹೋಗಬೇಕು ಅಂದಾಗ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಬಟ್ ಅದಾದಮೇಲೆ ರಜಕ್ಕೆ ಸ್ಕೂಲ್ ಕಳಿಸ್ಲಿಲ್ಲ ಅಂದಮೇಲೆ ಮೊಬೈಲು ಟಿ ವಿ ನೋಡಬೇಕಾದ್ರೆ ಹೊಟ್ಟೆ ನೋವು ಇರಲ್ಲ. ಸೊ ಆ ಫಂಕ್ಷನಲ್ ಪೇನ್ ಅಬ್ಡಮಿನ್ಗೆ ಟ್ರೀಟ್ಮೆಂಟ್ ನಾವೇನು ನಮ್ಗೆ ಆ ಥರ ಅನಿಸ್ತಿದೆ ಅಂದರೆ ನಾವು ಸ್ಕೂಲ್ಗೆ ಖಂಡಿತವಾಗಿ ಅವತ್ತು ಕಳಿಸ್ಬೇಕು. ಇಲ್ಲ ಅಂದರೆ ಅದನ್ನು ನಾವೇ ಅವ್ರಿಗೆ ರಿವಾರ್ಡ್ ಕೊಟ್ಟಂಗೆ ಆಗಿಬಿಡುತ್ತೆ, ಅದು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ಪ್ರಾಬ್ಲಮ್ ಇದೆಯಾ ಮಕ್ಕಳಲ್ಲಿ ಇಲ್ವಾ ಅನ್ನೋದು ಫಸ್ಟು ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕು. ನಮಗೇನಾದ್ರು ಅಟೆನ್ಷನ್ ಸೀಕ್ ಮಾಡಲಿಕ್ಕೆ ಮಗು ಈ ರೀತಿ ಮಾಡ್ತಿದೆ ಅಂದರೆ ನಾವು ಅದಕ್ಕೆ ಅವಕಾಶ ಕೊಡ್ಕೂಡ್ದು. ಮಗು ಹೊಟ್ಟೆ ನೋವು ಅಂದರೂ ಆಯ್ತಪ್ಪ ಈ ಸಿರಪ್ ತಗೋ, ಈ ಮೆಡಿಸನ್ ತಗೋ, ಡಾಕ್ಟ್ರ್ ಹೇಳಿದ್ರೆ ಅಂತ ಹೇಳಿಬಿಟ್ಟು ಒಂದು ಸಿರಪ್ ಹಾಕ್ಬಿಟ್ಟು ನಾವು ಸ್ಕೂಲ್ ಕಳಿಸೋದ್ರಿಂದ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಏನಾಗುತ್ತೆ ಮಕ್ಕಳಲ್ಲಿ ಕ್ರಮೇಣ ಕಡಿಮೆ ಆಗಿಬಿಡುತ್ತೆ. ಸೊ ಆದಷ್ಟು ಇದೆಲ್ಲ ನಾವು ಪಾಯಿಂಟ್ಸನ್ನು ಗಮನದಲ್ಲಿ ಇರಿಸ್ಕೊಳ್ಬೇಕು. ಒಂದು ಫುಡ್ ಹೈಜೀನ್ ಮೇಂಟೈನ್ ಮಾಡಬೇಕು, ಮೋಷನ್ನು ಸಲೀಸಾಗೆ ಬೆಳಗ್ಗೆ ಎದ್ದು ನಾವು ಮೋಷನ್ ಹೋಗುವಂಗೆ ನೋಡ್ಕೊಳ್ಬೇಕು. ಮೇನ್ ಟಾಯ್ಲೆಟ್ ಟ್ರೈನಿಂಗ್ ಅಂತ ನಾವು ಹೇಳ್ಕೊಡ್ತೀವಿ. ಟಾಯ್ಲೆಟ್ ಟ್ರೈನಿಂಗ್ ಅಂದರೆ ಬೆಳಗ್ಗೆ ಎದ್ದು ನಾವು ಒಂದು ಲೋಟ ಬಿಸಿನೀರು ಕುಡಿಬೇಕು, ಒಂದು 10 ನಿಮಿಷ ಓಡಾಡಬೇಕು, ಅದಾದಮೇಲೆ ಮೋಷನ್ ಬರಲಿ ಬರದೇ ಹೋಗಲಿ ಬೆಳಗ್ಗೆ ಎದ್ದು ಬಾತ್ರೂಮಲ್ಲಿ ಒಂದು 15 ನಿಮಿಷ ಕೂತ್ಕೊಳ್ಬೇಕು. ಸೊ ಆವಾಗ ಏನಾಗುತ್ತೆ, ಒಂದು ನಮಗೆ ಹ್ಯಾಬಿಟ್ ಆಗಿಬಿಡುತ್ತೆ. ನಾವು ಬೆಳಗ್ಗೆ ಎದ್ದು ಹೇಗೆ ಯಾವ ರೀತಿ ಸ್ನಾನ ಮಾಡ್ತೀವಿ, ಯಾವ ರೀತಿ ಹಲ್ಲುಜ್ಜುತ್ತೀವಿ, ಯಾವ ರೀತಿ ಮುಖ ತೊಳಿತೀವಿ, ಒಂದು ಹ್ಯಾಬಿಟ್ಟು. ಸೊ ಮೋಷನ್ಗೆ ಹೋಗೋದು ನಾವು ಹ್ಯಾಬಿಟ್ ಮಾಡಿಬಿಟ್ರೆ ಈ ಫಂಕ್ಷನಲ್ ಪೇನ್ ಅಬ್ಡಮಿನ್ಸ್ ಅನ್ನೋದು ಆಲ್ಮೋಸ್ಟು 100% ಕ್ಲಿಯರ್ ಆಗಿಬಿಡುತ್ತೆ. ಶೋರ್, ಥ್ಯಾಂಕ್ ಯು.